ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಸಚಿನ್. ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಆದೇಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಏಕಕಾಲಕ್ಕೆ ಜಿಲ್ಲಾಧಿಕಾರಿ ಮತ್ತು ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಒಳ ಮೀಸಲಾತಿ ವರ್ಗೀಕರಣ ಮಾಡುವ ಆದೇಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಏಕಕಾಲಕ್ಕೆ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ರಾಜ್ಯ ಸಂಚಾಲಕ ಬಾಲಕುಂಠಾಳಿ ಗಂಗಾಧರ್ ನಾಯಕತ್ವದಲ್ಲಿ ಪ್ರತಿಭಟನೆ ನಡೆದರೆ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾ ಅನುಷ್ಠಾನ ಸಮಿತಿ ನಾಮನಿರ್ದೇಶಕ ಸದಸ್ಯ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಅಧ್ಯಕ್ಷ ವಿ ನರಸಿಂಹಪ್ಪ ನಾಯಕತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆಯನ್ನು ನೀಡಿದ್ದು ರಾಜ್ಯ ಸರ್ಕಾರ ತುರ್ತಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಆದರೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಮೀನಾಮೇಷ ಎಣಿಸುತ್ತಿದ್ದಾರೆ. ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಪರವಾಗಿ ಇಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದು ಸಂಚಾಲಕ ಗಂಗಾಧರ್ ತಿಳಿಸಿದರು. ತೀರ್ಪು ಪ್ರಕಟಗೊಂಡಾಗ ಸಿದ್ದರಾಮಯ್ಯ ಅವರು ನೀಡಿರುವ ಹೇಳಿಕೆ ಆಶಾದಾಯಕವಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ತಿಂಗಳು ಕಳೆದಿದ್ದರೂ ರಾಜ್ಯ ಸರ್ಕಾರ ಸದರಿ ಆದೇಶವನ್ನು ಅನುಷ್ಠಾನವನ್ನಗೊಳಿಸದೆ ನಿದ್ದೆಗೆ ಜಾರಿದ್ದಾರೆ. ಈ ನಿಟ್ಟಿನಲ್ಲಿ ತುರ್ತಾಗಿ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಸಂಬಂಧ ಒಪ್ಪಿಗೆ ಪಡೆದು ಜಾರಿಗೊಳಿಸಬೇಕು ಎಂದು ಜಿಲ್ಲಾಧ್ಯಕ್ಷ ವಿ ನರಸಿಂಹಪ್ಪ ಆಗ್ರಹಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಭಾರಿ ಕುತೂಹಲ ಕೆರಳಿಸಿದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯು ಗುರುವಾರ ನಡೆದಿದ್ದು ಅಧ್ಯಕ್ಷರಾಗಿ ಗಜೇಂದ್ರ ಮತ್ತು ಉಪಾಧ್ಯಕ್ಷರಾಗಿ ಗ್ಯಾಸ್ ನಾಗರಾಜು ಅವರು ಆಯ್ಕೆಯಾಗಿದ್ದಾರೆ ಎನ್ನಲಾಗಿದೆ. ಚುನಾವಣಾ ಫಲಿತಾಂಶ ಪ್ರಕಟ ಸಂಬಂಧ ನ್ಯಾಯಾಲಯ ತಡೆಯಾಜ್ಞೆ ನೀಡಿರುವ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಚುನಾವಣೆಯ ಫಲಿತಾಂಶ ಇನ್ನೂ ಹೊರಬೀಳಬೇಕಾಗಿದೆ. ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾದ ದಿನದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಶತಾಯಗತಾಯ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರವನ್ನು ಹಿಡಿಯಲು ಹಲವು ರೀತಿಯಲ್ಲಿ ತಂತ್ರಗಾರಿಕೆಯನ್ನು ಹೂಡಲಾಗಿತ್ತು. ಇಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಎದುರು ಸಹ ಚಿಕ್ಕಬಳ್ಳಾಪುರ ನಗರಸಭೆ ಆಡಳಿತ ಚುಕ್ಕಾಣಿ ಹಿಡಿದಿದ್ದು ಮಾತ್ರ ಬಿಜೆಪಿ. ಅನಧಿಕೃತ ಮಾಹಿತಿ ಮೇರೆಗೆ ಸುಧಾಕರ್ ಬೆಂಬಲಿತ ಗಜೇಂದ್ರ ಅಧ್ಯಕ್ಷರಾಗಿ ಹಾಗೂ ಜೆ ನಾಗರಾಜ್ ಜಯಗಳಿಸಿದ್ದಾರೆ ಎನ್ನಲಾಗಿದೆ. ಗುರುವಾರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಗೆಲುವಿನ ನಿರೀಕ್ಷೆಯಲ್ಲಿದ್ದ ಕೈಪಾಳಯಕ್ಕೆ ನಿರಾಸೆ ಕಾಡಿದರೆ ಮತ್ತೊಮ್ಮೆ ಕೇಸರಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಅಂತ ತಿಳಿದು ಬಂದಿದೆ. ಚುನಾವಣೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕಾಂಗ್ರೆಸ್ ಸರ್ಕಾರದ ಅಧಿಕಾರ ದುರುಪಯೋಗ, ಆಮಿಷ, ಬೆದರಿಕೆ ಇವೆಲ್ಲದರ ನಡುವೆಯೂ ಚಿಕ್ಕಬಳ್ಳಾಪುರ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು ಈ ಐತಿಹಾಸಿಕ ಗೆಲುವಿಗೆ ಕಾರಣೀಭೂತರಾದ ಎಲ್ಲ ನಾಯಕರಿಗೂ ನನ್ನ ಅಭಿನಂದನೆ ತಿಳಿಸುತ್ತೇನೆ. ಕಾಂಗ್ರೆಸ್ ಮುಖಂಡರು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಶಾಸಕ ಪ್ರದೀಪ್ ಈಶ್ವರ್ ಅವರ ಉಡಾಫೆ ಮಾತು ಕಮಲದ ಹೂಮಾಲೆಯಾಗಿ ನನ್ನ ಕೊರಳಿಗೆ ಬೀಳ್ತಿದೆ. ಅವರ ನಡೆ ನುಡಿ ಇದೇ ರೀತಿ ಮುಂದುವರಿಯಲಿ.
ಮೂರು ವರ್ಷದ ಬಳಿಕ ಅವರಿಗೆ ಎಲ್ಲೂ ಅವಕಾಶ ಇರೋದಿಲ್ಲ ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ ಮುಖಂಡರು ಕೆಲವು ಸದಸ್ಯರನ್ನ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದ್ರು, ಆದರೆ ಅಂತಿಮವಾಗಿ ಜನರ ಬಯಸಿದ್ದೇ ಫಲಿತಾಂಶವಾಗಿ ಬಂದಿದೆ. ಚಿಕ್ಕಬಳ್ಳಾಪುರ ಸುರಕ್ಷಿತ ಹಾಗೂ ಸುಸಜ್ಜಿತ ನಗರವಾಗಿ ಮತ್ತು ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೆಯಬೇಕು ಅಂದರು. ಈಗಲಾದರೂ ರಾಜಕೀಯ ಬದಿಗಿಟ್ಟು ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸಹಕಾರವನ್ನು ನೀಡಿ ನಗರದ ಅಭಿವೃದ್ಧಿಯತ್ತ ಗಮನ ಹರಿಸಬೇಕು ಅಂತ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಆಗ್ರಹಿಸುತ್ತೇನೆ ಅಂತ ತಿಳಿಸಿದರು. ತಾವೇ ಸಾಕ್ಷಿ, ರಾತ್ರಿ 10:30 ಬಂದಿದ್ದೀವಿ. ಅಲ್ಲಿಂದ ಅಲ್ಲೇ ಇಬ್ಬರು ಮೂವರು ಮೆಂಬರ್ಸ್ನ ತಗೊಂಡು ಹೋಗೋಕ್ಕೆ ವಿಶ್ವ ಪ್ರಯತ್ನ ಮಾಡಿದ್ದಾರೆ. ನಾವು ಕೊನೆಗೆ ರಾಜ್ಯಪಾಲರ ಮೊರೆ ಹೋಗಬೇಕಾಯ್ತು, ಕೇಂದ್ರ ಗೃಹ ಸಚಿವರ ಮೊರೆ ಹೋಗಬೇಕಾಯ್ತು, ಈ ರಾಜ್ಯದ DGP ಕಮಿಷನರ್ ಅವರ ಮೊರೆ ಹೋಗಬೇಕಾಯ್ತು. ಹೋಗಿ ಇವತ್ತು ನಾವು ಅಂತಿಮವಾಗಿ ಜಯವನ್ನ ಜನ ಆಯ್ಕೆ ಮಾಡಿದ್ದಾರೆ. ಜನರು ಬಯಸಿತ್ತು, ಯಾಕೆಂದರೆ ಚಿಕ್ಕಬಳ್ಳಾಪುರ ನಗರ ಕಳೆದ 16 ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಒಂದು ಏನು ಗುಂಡಿ ಆಗಿರೋದಕ್ಕೆ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡಿಲ್ಲ. ಅಭಿವೃದ್ಧಿ ಬಿಡಿ, ನಗರೋತ್ಥಾನಕ್ಕೆ 40 ಕೋಟಿಯಷ್ಟು ಮಾನ್ಯ ನಮ್ಮ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾಗಿದ್ದಾಗ ತಂದು ಟೆಂಡರನ್ನು ಕರೆದು ಅಲಾಟ್ಮೆಂಟು ಸಂದರ್ಭದಲ್ಲಿ ಇವತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರನ್ನು ಕರೆದಿರುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಈ ಶಾಸಕರು ಇವ್ರ ನಾಯಕತ್ವದಲ್ಲಿ ಆಗ್ತಾ ಇದೆ. ಅವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ, ಅಭಿವೃದ್ಧಿ ಮಾಡುವಂಥ ಬದ್ಧತೆಯೂ ಇಲ್ಲ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಒಂದು ಸುಂದರ ನಗರ ಆಗಬೇಕು, ಒಂದು ಸುರಕ್ಷಿತ ನಗರ ಆಗಬೇಕು, ಒಂದು ಎಲ್ಲ ರೀತಿಯಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಕೂಡ ಇದು ಒಂದು ಸುಸಜ್ಜಿತ ನಗರ ಆಗಿ ಆಗಬೇಕು, ಬೆಂಗಳೂರಿಗೆ ಪರ್ಯಾಯವಾಗಿ ಆಗಬೇಕು ಅನ್ನೋ ನನ್ನ ಕನಸು ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಸದಸ್ಯರುಗಳು ಅವರಿಗೆ ಬೆಂಬಲವಾಗಿ ನಿಂತು ಇದನ್ನು ಕಾರ್ಯಸಾಧು ಮಾಡಬೇಕು ಅಂತೇಳಿ ನನ್ನ ಒತ್ತಾಸೆಯನ್ನು ಅವ್ರ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ. ಇವತ್ತು ಮಧ್ಯಂತರ ಆದೇಶ ಹೈಕೋರ್ಟ್ನಲ್ಲಿ ಏನಿದೆ ಅಲ್ಲಿ ಅಂತಿಮವಾಗಿ ಆ ಒಂದು ರಿಟ್ ಪಿಟಿಷನ್ ಏನು ಹಾಕಿದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಅವರು, ಅವರು ಕೂಡ ಇನ್ನು ಅಧ್ಯಕ್ಷರಾಗಿ ಗಜೇಂದ್ರ, ಉಪಾಧ್ಯಕ್ಷರಾಗಿ ಜೆ ನಾಗರಾಜ್ ಆಯ್ಕೆ ಆಗಿದ್ದಾರೆ ಎನ್ನಲಾಗಿರುವವರು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ನಗರಸಭೆ ಸದಸ್ಯರನ್ನ ಅಭಿನಂದನೆ ಸಲ್ಲಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ಹೃದಯ ಭಾಗದ ಅಂಬೇಡ್ಕರ್ ಭವನ ಮತ್ತು ಗ್ರಂಥಾಲಯದ ಮುಂಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಲು ಅಧಿಕಾರಿಗಳು ಅನುಮತಿ ನೀಡದೇ ಇರುವುದನ್ನು ಖಂಡಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಗರದ ಪ್ರವಾಸಿ ಮಂದಿರದಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಲಿಯೋ ಕ್ಲಬ್ ಆಫ್ ಮಾರ್ಗದ ನವೀನ್ ಕೃಷ್ಣ, ನಗರದ ಅಂಬೇಡ್ಕರ್ ಭವನ ಮುಂಭಾಗವಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದತ್ತು ಸ್ವೀಕರಿಸಿದ್ದು ಅಭಿವೃದ್ಧಿ ಮಾಡುವ ಯೋಜನೆ ಮತ್ತು ವಿವರಗಳ ಅನ್ವಯವನ್ನು ಯಥಾವತ್ತಾಗಿ ನಿರ್ವಹಿಸಲು ಸಹಕರಿಸುವಂತೆ ಒಪ್ಪಂದವು ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡಿಕೊಂಡಿದ್ದು ಈಗಿನ ಜಿಲ್ಲಾ DDPI ಮತ್ತು BEO ಅಧಿಕಾರಿ ರಾಜಕೀಯ ಷಡ್ಯಂತ್ರಗಳಿಂದ ವಿರೋಧ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ ಹೀಗೆಂದು ದೂರಿದ ಅವರು, ಶಾಲಾ ಅಭಿವೃದ್ಧಿ ಕಾಮಗಾರಿ ಆರಂಭವಾಗಿರುವುದು 2023ರಲ್ಲಿ, ತದನಂತರವಾದರೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಅಥವಾ ಉಪನಿರ್ದೇಶಕರಾಗಲಿ ಸ್ವಯಂ ಪ್ರೇರಿತವಾಗಿ ಅನುಮತಿಯನ್ನ ಕೊಡಬಹುದಾಗಿತ್ತು, ಆದರೆ ಕೊಡುವ ಮನಸ್ಸಿಲ್ಲ ಅಂತ ಟೀಕಿಸಿದರು. ಕಾಮಾಲೆ ಕಣ್ಣಿಗೆ ಎಲ್ಲ ಅಳದಿ ಅನ್ನುವಂಥ ರೀತಿಯಲ್ಲಿ ಕಾಣಿ ಬೇರೆ ಬೇರೆಯವರ ಸಂಘಟನೆಗಳವ್ರ ಕೈಯಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಕೈಯಲ್ಲಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತೇನು ಅಧಿಕಾರಿಗಳು ಬರ್ತಾರೆ ಅವರು ನಮಗೆ ಸರಿಯಾದಂಥ ಭರವಸೆ ಕೊಡ್ದಿರಾ, ಬೇರೆ ರೀತಿಯಲ್ಲಿ ಮಾಡಿದ್ರೆ ಇದನ್ನು ರಾಜ್ಯವ್ಯಾಪ್ತಿ ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೇವೆ. ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು USAಯಲ್ಲಿ ಕಟ್ಟಿ ಅಲ್ಲಿ ಆರಾಧಿಸ್ತಾರೆ. ಆದರೆ ಇವತ್ತು ದುರಂತ ಏನು ಅಂತ ಹೇಳಿದ್ರೆ ಇಲ್ಲಿ ಅಂಬೇಡ್ಕರ್ ಅವರನ್ನು ಇಟ್ಟರೆ ಕೋಮು ಗಲಭೆಗಳಾಗ್ತದೆ ಅಥವಾ ಬೇರೆ ಬೇರೆ ಆಗ್ತದೆ ಅನ್ನುವಂಥ ಹೇಳಿಕೆಗಳನ್ನು ನಮ್ಮದೇ ಸಮುದಾಯದವ್ರ ಕೈಯಲ್ಲಿ ಕೊಡಿಸ್ತಾ ಇದ್ದಾರೆ. ಇದು ಜಾಸ್ತಿ ದಿವಸ ನಡೆಯಲ್ಲ. ಹಾಗಾಗಿ ಇದನ್ನು ಈ ಪ್ರತಿಭಟನೆಯಲ್ಲಿ
ಯಾರು ಅಧಿಕಾರಿಗಳು ಬರ್ತಾರೆ ಅವ್ರು ನಮ್ದು ಸೂಕ್ತವಾದಂತ ಭರವಸೆಯನ್ನು ಕೊಟ್ಟು ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡ್ಲಿಕ್ಕೆ ನಮ್ಗೆಲ್ಲರಿಗೂ ಅವಕಾಶ ಕೊಟ್ರೆ ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ, ಇಲ್ಲ ಅಂದ್ರೆ ಇದನ್ನ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋಂಥದನ್ನ ನಾವು ರೂಪಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಇದು ಮಾಡ್ತೀವಿ. ಪ್ರತಿಭಟನೆಯ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಎನ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದು, ಮನವಿ ಸ್ವೀಕರಿಸಿದ ನಂತರ ಭರವಸೆ ಕೊಟ್ಟ ಅವರು, ಈ ವಿಚಾರ ಸರ್ಕಾರದ ಗಮನಕ್ಕೆ ತಂದು ಅನುಮತಿಯನ್ನ ನೀಡಲು ಪ್ರಯತ್ನಿಸಲಾಗುವುದು. ನಗರಸಭಾ ಸದಸ್ಯರಾದ ಮುರಳಿ, ದಲಿತ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ, ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದರು. ವೆಂಕಟ ಚಲಪತಿ, ಅಮೋಕ್ ಟಿವಿ ಚಿಂತಾಮಣಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಚಿಮ್ಮನಹಳ್ಳಿ ಗ್ರಾಮದಲ್ಲಿ ಭಾಗ್ಯಮ್ಮ ಎಂಬುವರ ವೃದ್ಧೆಯ ಮನೆ ಅತಿಯಾದ ಮಳೆಯಿಂದ ಕುಸಿದು ಹೋಗಿದ್ದ ಹಿನ್ನೆಲೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ವೃದ್ಧೆ ಭಾಗ್ಯಮ್ಮನಿಗೆ ನೂತನ ಮನೆ ನಿರ್ಮಿಸಿಕೊಡಲಾಗಿದೆ. ತುಮಕೂರು ಜಿಲ್ಲೆಯ ನಿರ್ದೇಶಕರಾದ ಶ್ರೀ ಸತೀಶ್ ಸುವರ್ಣ ನೇತೃತ್ವದಲ್ಲಿ ಮನೆ ನಿರ್ಮಾಣ ಮಾಡಲಾಗಿದ್ದು, ಶ್ರೀ ಕ್ಷೇತ್ರ ಧರ್ಮಸ್ಥಳವು ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ಕ್ಷೇತ್ರ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಟ್ರಸ್ಟಿನ ಮೂಲಕ ಹಲವಾರು ಜನಪರ ಕಾರ್ಯಕ್ರಮ ನೀಡಿದ್ದಾರೆ. ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಜ್ಞಾನ ವಿಕಾಸ ಮತ್ತು ವಾತ್ಸಲ್ಯ ಕಾರ್ಯಕ್ರಮ ಮೊದಲಾಗದು, ರಾಜ್ಯದಲ್ಲಿ ಇಲ್ಲಿಯವರೆಗೂ 300 ಮನೆಗಳ ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿಸಿದರು. ಗುಂಡ್ಲುಪೇಟೆ ಪಟ್ಟಣ ಪುರಸಭಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿ ಸಾಂದರ್ಭಿಕವಷ್ಟೇ, ಪಕ್ಷ ನಿಷ್ಠೆ ಮರೆತು ಪಕ್ಷ ವಿರೋಧಿ ನಡೆ ಅನುಸರಿಸಿದವರ ವಿರುದ್ಧ ದಾವೆ ಹೂಡಲಾಗಿದ್ದು 30 ದಿನಗಳ ಒಳಗಾಗಿ 5 ಮಂದಿಯ ಸದಸ್ಯತ್ವ ಕಾನೂನಾತ್ಮಕವಾಗಿ ರದ್ದಾಗಲಿದೆ ಎಂದು ಮಾಜಿ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಹೇಳಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮದರೊಟ್ಟಿಗೆ ಮಾತನಾಡಿದ ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ಗಿರೀಶ್, ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ 5 ಬಿಜೆಪಿ ಸದಸ್ಯರ ವಿರುದ್ಧ ದಾವೆ ಹೂಡಲಾಗಿದ್ದು 30 ದಿನಗಳ ಅಂತರದಲ್ಲೇ ಅಷ್ಟು ಮಂದಿಯ ಸದಸ್ಯತ್ವ ರದ್ದಾಗಲಿದೆ. ನಿಯಮದ ಪ್ರಕಾರ 13 ಮಂದಿ ಸದಸ್ಯ ಬಲ ಹೊಂದಿದ್ದ ಬಿಜೆಪಿ ಪುರಸಭಾ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಬೇಕಾಗಿತ್ತು. ಆದರೆ ಪಕ್ಷದ 5 ಮಂದಿ ಸದಸ್ಯರು ನಿಯಮ ಉಲ್ಲಂಘನೆ ಮಾಡಿ ಕಾಂಗ್ರೆಸ್ ಕಡೆ ವಾಲಿದ್ದಾರೆ. ಕಾನೂನಾತ್ಮಕವಾಗಿ ಇಷ್ಟು ಮಂದಿಯನ್ನ ಸದಸ್ಯತ್ವದಿಂದ ಅನರ್ಹಗೊಳಿಸಿ ಆಮಿಷಕ್ಕೆ ಬಲಿಯಾದವರಿಗೆ ತಕ್ಕ ಪಾಠವನ್ನ ಕಲಿಸುತ್ತೇವೆ ಅಂತ ಎಚ್ಚರಿಸಿದರು. ಪಕ್ಷಾಂತರ ನಿಷೇಧ ಕಾಯ್ದೆ ಉಲ್ಲಂಘನೆ ಮಾಡಿದವರನ್ನ ಸದಸ್ಯತ್ವ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಒತ್ತಾಯಿಸಿ ಪುರಸಭಾ ಮುಖ್ಯಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಅವ್ರ ಇತಿಹಾಸ ನೋಡಿ, ಅವ್ರ ಇತಿಹಾಸಗಳು ಕೇಳ್ತಾರೆ. 2013-14 ಇದೇ ಕಿರಣ್ ಅವರೆಲ್ಲ ನಮ್ಮ ಜೊತೆ ಕಾಂಗ್ರೆಸ್ ಅಲ್ಲಿ ಇದ್ರು, ಮಾದೇವ್ ಪ್ರಸಾದ್ ವಿರುದ್ಧ ನಮ್ಮ ಜೊತೆಗಿದ್ರು. ಮತ್ತೆ 17-18 ಮತ್ತೆ ಎಗೇನ್ ಮತ್ತೆ ಮಾದೇವ್ ಪ್ರಸಾದ್ ಹತ್ರ ಹೋದ್ರು. ಮತ್ತೆ 19 ಚುನಾವಣೆಗೆ ಮತ್ತೆ ನಿರಂಜನ್ ಕುಮಾರ್ ಹತ್ರ ಬಂದ್ರು. 2024 ಮತ್ತೆ ಇವತ್ತು ಗಣೇಶ್ ಪ್ರಸಾದ್ ಹತ್ರ ಹೋಗಿದ್ರು. ಅಂದ್ರೆ ಇದು ಅವ್ರಿಗೆ ಮಾಮೂಲಿ ಚಾಳಿ, ಇದು ಪಕ್ಷ ಬದಲಾಯಿಸೋದು ಒಂದು ಚಾಳಿ, ಎಲ್ಲಿ ಅಧಿಕಾರ ಇದೆ ಅಲ್ಲಿ ಹೋಗುವಂತದ್ದು ಒಂದು ಚಾಳಿ. ಕಾರಣ ಏನಪ್ಪ ಅಂದ್ರೆ ಅವರುಗಳ ಒಂದು ಕೃತ್ಯಗಳಿಗೆ ಕೆಲಸಗಳಿಗೆ ಸರ್ಕಾರ ಶಾಸಕರದ್ದು ಆಶೀರ್ವಾದ ಶ್ರೀದಕ್ಷಿ ಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶ ಅಷ್ಟೇನು, ಬೇರೆ ಇನ್ನೇನಿಲ್ಲ. ಇಲ್ಲಿ ಯಾಕಂದ್ರೆ ಇಲ್ಲಿ ಈ ಹಿಂದಿನ ಕಾಲದ ಮಹಾರಾಜರ ಕಾಲದಲ್ಲಿ ಹೇಳ್ತಿದ್ರು, ನನಗೆ ಸಾವು 7 1 30 ದಿನ ಅಂತ. ಇವತ್ತು ಇವ್ರ ಹಣೆ ಬರೋದನ್ನು ಕೊಟ್ಟಿದ್ರು, ಕೊಟ್ಟಿದ ದಿನ ಏನೋ 90 3 ಮಾತ್ರ ಅಧಿಕಾರ ಕೊಟ್ಟಿದ್ರು. ಈಗಾಗಲೇ 18 ಕಳೆದೇ ಬಿಟ್ಟದೆ. 90 ಏನ್ ಅಧಿಕಾರ ಮಾಡ್ತೀರಿ? ಏನ್ ಗುಂಡ್ಲುಪೇಟೆ ಅಭಿವೃದ್ಧಿ ಮಾಡ್ತೀರಿ? ನನ್ನ ಪ್ರಶ್ನೆ, ಗುಂಡ್ಲುಪೇಟೆ ಏನ್ ಅಭಿವೃದ್ಧಿ? ಈಗ ನಾನು 1,000 ಅಂತ ಗೊತ್ತಿದ್ಮೇಲೆ ನೀವೇನ್ ಅಭಿವೃದ್ಧಿ ಮಾಡ್ತೀನಿ 3 90 12 ಮೂರು ದಿನ ಮುಗದೆ ಹೋಯ್ತು ಚುನಾವಣೆ ಆಗಿ. 75-80 ಏನ್ ಅಭಿವೃದ್ಧಿ ಮಾಡ್ತಿದ್ದೀವಿ? ಈಗ ಪುರುಸಭೆ ಆಡಳಿತ ತಿಳ್ಕೊಳಕ್ಕೆ 2-3 ಬೇಕು. ಏನ್ ಅಭಿವೃದ್ಧಿ ಮಾಡ್ತಿದ್ದೆ? ಇವತ್ತು ಖಂಡಿತವಾಗುದು ನಾನು ಹೇಳಿದ್ರೆ ಇಷ್ಟೇ. ಈಗ ಪಕ್ಷ ಇವ್ನ ಯಾಕೆ ಸೇರಿಸ್ಕೊಂಡ್ರಿ, ಯಾಕೆ ಅಧಿಕಾರ ಕೊಟ್ರಿ ಅಂತ ಒಂದ್ ಕಡೆ ವಿರೋಧ ಆದ್ರೆ ಇಡೀ ಸಾಮಾನ್ಯ ಜನ ತಲೆ ತಪ್ಪಿಸ್ತಾ ಇದ್ದಾರೆ. ಯಾಕಂದ್ರೆ 24 ನಿರಂಜನ್ ಕುಮಾರ್ ಹಿಂದೆ ಬಲಗೈ ಎಡಗೈ ಬಾಲಂಗೋಟಿ ಸ್ಥಳಗಳ ಇದ್ದಂತವ್ರು, ಬೇರೆ ಯಾರೋ ಹೋದ್ರು ಅದಕ್ಕೆ ಅಷ್ಟೋ ಮಹತ್ವ ಸಿಗ್ತಿರ್ಲಿಲ್ಲ. ಏನಪ್ಪ ಅಂದ್ರೆ 5 ಇದೋ ಬದುಕುವೆ ಅವ್ನ ಎತ್ತಿ ಹೋಗ್ಲಿ ಎತ್ತಾಳಿ ಮಾಡಿ ಎಲ್ಲ ಪ್ರತಿಯೊಂದು ಅಧಿಕಾರನ ಉಪಯೋಗಿಸ್ಕೊಂಡವ್ರು. ಈಗ ಈ ಅಧಿಕಾರ ಹೋಯ್ತಿದ್ದಂಗೆನೆ ಈಗ ಗಣೇಶ್ ಪ್ರಸಾದ್ ಹತ್ರ ಹೋಗಿ ಏನ್ ಬೇಕೋ ಅದು ಮಾಡ್ಕೊಂಡು ಬಂದಿದ್ದಾರೆ ಅದನ್ನ. ಹೌದು, ನಮ್ಗೆ ಅಧಿಕಾರ ಕೊಡಿ ಅಂತ. ಈಗ ಅವತ್ತು ಗಣೇಶ್ ಪ್ರಸಾದ್ ಅವ್ರು ಹೇಳೋದಿಷ್ಟೇ, ಈ ಬೋರ್ಡ್ ಬೇಕು ಅಂತ ಹಠ ಮಾಡಿದ್ದಾರೆ, ಸರಿ ತಪ್ಪು ಅಂತಲ್ಲ. ಇಂತ ವ್ಯಕ್ತಿಗಳನ್ನ ಪಕ್ಷ ಸೇರಿಸಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ರು ಅಕ್ಷಮ್ಯ ಅಪರಾಧ. ಈ ರಾಜಕೀಯದವ್ರಿಗೆ ಏನಪ್ಪ, ನಮ್ಮ ಪಬ್ಲಿಕ್ಸ್ ಎಲ್ಲ ಕೇಳ್ತದೆ ಏನಿದೆ, ನಿಮ್ ರಾಜಕಾರಣಿಗಳಿಗೆ ಒಂದು ಮೌಲ್ಯ ಇಲ್ವಾ, ರೀತಿ ಇಲ್ವಾ, ನೀತಿ ಇಲ್ವಾ? ಅಧಿಕಾರ ಅಂದ್ರೆ ಇವರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದ? ಹೌದು, MLA ಸಹ ಒಂದು ಅಧಿಕಾರಕ್ಕೆ ಬೋರ್ಡ್ ಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶಕ್ಕೆ ಇವ್ರಿಗೆಲ್ಲ ಸೇರಿಸ್ಕೊಂಡು ಅಧಿಕಾರ ಕೊಡ್ಬೋದ ಅನ್ನೋ ಒಂದು ಪ್ರಶ್ನೆ ಮಾಡೋ ರೀತಿ ಇವತ್ತು ನಮ್ದು ಒಂದು ಗುಂಡ್ಲುಪೇಟೆ ಪರಿಸ್ಥಿತಿ ಬಂದಿದೆ. ಸೊ ಅದಕ್ಕೆ ನಾನು ಹೇಳೋದಿಷ್ಟೇ,
ಕೋಲಾರದಲ್ಲಿ ಸೆಪ್ಟೆಂಬರ್ 7 ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗೇಟ್ ಬಳಿ ಅಪರಿಚಿತ ಮಹಿಳೆ ಶವ ಪತ್ತೆಯಾಗಿದ್ದ ಪ್ರಕರಣ ಸಂಬಂಧ ತನಿಖೆ ಕೈಗೊಂಡ ಪೊಲೀಸರು ಮಹಿಳೆ ಕೊಲೆಗೈದ 2 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೆಪ್ಟೆಂಬರ್ 7 ಮಹಿಳೆಯ ಶವ ಸಿಕ್ಕಾಗ ಅಪರಿಚಿತ ವಾಹನ ಡಿಕ್ಕಿಯಾಗಿ ಮಹಿಳೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿತ್ತು. ಬಳಿಕ ಮಾಲೂರು ಪೊಲೀಸರು ತನಿಖೆ ಕೈಗೊಂಡಾಗ ನಂಬಿಗಾನಹಳ್ಳಿ ಗ್ರಾಮದ ಆನಂದ್ ಕುಮಾರ್ ಅವರ ಪತ್ನಿ ಲಕ್ಷ್ಮಮ್ಮ ಮೃತರು ಅಂತ ತಿಳಿದು ಬಂದಿದ್ದು, ಗಣೇಶ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ 6 ಸ್ನೇಹಿತರೊಬ್ಬರ ಮನೆಗೆ ಹೋಗಿ ಬರ್ತೀನಿ ಅಂತ ಲಕ್ಷ್ಮಮ್ಮ ಹೊರಗೆ ಹೋಗಿ ಕಾಣೆಯಾಗಿದ್ರು. ಇದೀಗ ಕೊಲೆಗೈದು ಅಪಘಾತ ಎಂದು ಬಿಂಬಿಸಲು ಹೋಗಿದ್ದ ರಾಮನಗರ ಮೂಲದ ತಿಮ್ಮೇಗೌಡ, ಚಿಕ್ಕಬಳ್ಳಾಪುರ ಮೂಲದ ಮುನಿಯಪ್ಪ ಎನ್ನುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಲಕ್ಷ್ಮಮ್ಮ ಹಾಗೂ ಆನಂದ್ ಕುಮಾರ್ಗೆ ಪರಿಚಿತರೇ ಆಗಿದ್ದಾರೆ. ಪತಿಗೆ ತಿಳಿಯದೆ ಸಾಲವಾಗಿ ನೀಡಿದ ಲಕ್ಷಾಂತರ ರೂಪಾಯಿ ಹಣ ವಾಪಸ್ ಕೇಳಿದ್ದಕ್ಕೆ ಕೆರಳಿದ್ದಂತಹ ಆರೋಪಿಗಳು ಗಣೇಶ ಹಬ್ಬಕ್ಕೆ ಕರೆಯಲು ಮಾಲೂರಿನ ದೊಡ್ಡ ಕಡತೂರಿನ ತಿಮ್ಮೇಗೌಡ ಪತ್ನಿ ಮನೆಗೆ ಬಂದಾಗ ಲಕ್ಷ್ಮಮ್ಮ ಅವರನ್ನ ಕರೆದುಕೊಂಡು ಹೋಗಿ ಉಸಿರುಗಟ್ಟಿಸಿ ಕೊಂದು ನಂತರ ಹುಂಗೇನಹಳ್ಳಿ ಗೇಟ್ನಲ್ಲಿ ಬಿಸಾಡಿ ಹೋಗಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಮಾನ್ವಿ ಪಟ್ಟಣದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಪ್ರಯುಕ್ತ ಮುಸ್ಲಿಂ ಬಾಂಧವರಿಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಮಾನ್ವಿ ಅಂದ್ರೆ ಸಾಕು, ಪ್ರೀತಿ ವಿಶ್ವಾಸದಿಂದ ಇರುವ ಊರು ಅಂತ ಹೇಳ್ತಾರೆ. ಇಲ್ಲಿ ಅಹಿತಕರ ಘಟನೆ ನಡೆದ ಕುರುಹುಗಳಿಲ್ಲ. ಆದರೆ ನಾವು ಬೇರೆ ಧರ್ಮದಲ್ಲಿದ್ದರೂ ಸಹ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಎಂದು ಸಾರುವ ಮೂಲಕ ಅಬಿಬಾಗು ರೆಹಮತ್ ಭಕ್ತಾದಿಗಳಿಗೆ ಬಾಳೆಹಣ್ಣು, ನೀರಿನ ಬಾಟ್ಲಿ ಹಾಗೂ ಅನ್ನ ಸಂತರ್ಪಣೆ ಮಾಡಿರುವುದನ್ನು ನೋಡಿದರೆ ಮೆಚ್ಚುವಂಥದ್ದು. ಮಾನ್ವಿಯಲ್ಲಿ ಮಾನವೀಯತೆ ಸಾರೋಣ ಎಂದು ಅಬಿಬಾಗು ರೆಹಮತ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿ ಸೌಹಾರ್ದತೆ ಸಾರಿದ್ದಾರೆ. ಶಫೀಕ್ ಹುಸೇನ್, ಅಮುಕ್ ಟಿವಿ, ಮಾನ್ವಿ. ಇದಾಗಿತ್ತು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.